ಸ್ವಾತಿ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಸೊ ನೀವು ನೋಡ್ತಿರೋದು ನಮ್ ಜೊತೆ ವಿಕಾಸ್ ದಲ್ವಾಯ್ ಅವರು ಈ ವರ್ಷ ರೀಸೆಂಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಥ್ರೀ ಸಿವಿಲ್ ಜಡ್ಜ್ ಎಕ್ಸಾಮ್ ನ ಒಂದು ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ಈ ರಿಸಲ್ಟ್ ಅಲ್ಲಿ ವಿಕಾಸ್ ದಲ್ವಾಯ್ ಅವರು ಸೆಲೆಕ್ಟ್ ಆಗಿದ್ದಾರೆ ಜಡ್ಜ್ ಆಗಿದ್ದಾರೆ ಇದು ಸ್ವಾತಿ ಲಾ ಗೆ ತುಂಬಾ ಸ್ಪೆಷಲ್ ಆಗುತ್ತೆ ಇವರ ಸಕ್ಸಸ್ ಏನಕ್ಕೆ ಸ್ವಾತಿ ಲಾ ಕ್ಲಾಸಸ್ ಈಗ ರೀಸೆಂಟ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಟೂ ತೌಸಂಡ್ ಟ್ವೆಂಟಿ ಇಂದ ಅಂಡ್ ಇವರು ನಮ್ಮ ಫಸ್ಟ್ ಬ್ಯಾಚ್ ನ ಸ್ಟೂಡೆಂಟ್ ಆಗಿದ್ರು ಅದೇ ನಮಗೆ ಫಸ್ಟ್ ಬ್ಯಾಚ್ ಅಂಡ್ ನಮ್ಮ ಫಸ್ಟ್ ಬ್ಯಾಚ್ ಇಂದಾನೆ ಸಕ್ಸಸ್ ಬರೋದು ನಮಗೆ ತುಂಬಾ ಖುಷಿ ಅಂಡ್ ತುಂಬಾನೇ ಒಂದು ಇನ್ನಷ್ಟು ಮೋಟಿವೇಶನ್ ಆಗಿದೆ ನಮ್ಮ ಒಂದು ಸ್ವಾತಿ ಲಾ ಕ್ಲಾಸಸ್ ಅಲ್ಲಿ ಇನ್ನಷ್ಟು ಗೋಸ್ಕರ ನಾವು ವೇಟ್ ಅಂಡ್ ಫಸ್ಟ್ ಆಫ್ ಆಲ್ ಬಿಕಾಸ್ ಕಂಗ್ರಾಚ್ಯುಲೇಷನ್ ನಿಮ್ಮಿಂದ ಈ ಒಂದು ಖುಷಿ ತುಂಬಾ ಹೆಚ್ಚಾಗಿದೆ ಅಂಡ್ ಇವತ್ತಿನ ವಿಡಿಯೋ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸಿ ಹಾಗೆ ಇನ್ನಷ್ಟು ಸ್ಟೂಡೆಂಟ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ ಅವರಿಗೆ ಒಂದಷ್ಟು ನಿಮ್ ಕಡೆಯಿಂದ ಮೋಟಿವೇಶನ್ ಅಂತ ಒಂದ್ ಸ್ವಲ್ಪ ನಿಮ್ ಕಡೆಯಿಂದ ಸ್ಟ್ರಾಟಜಿ ಆಗ್ಲಿ ನಿಮ್ಮ ಒಂದು ಏನು ನೀವು ಯೂಸ್ ಮಾಡಿದ್ರಿ ಎಕ್ಸಾಮ್ಗೆ ಟ್ರಿಕ್ಸ್ ಅದನ್ನ ತಿಳಿಸಿ ಸ್ವಲ್ಪ ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಹೇಳಿ ವಿಕಾಸ್ ನಮಸ್ತೆ ನನ್ನ ಹೆಸರು ವಿಕಾಸ್ ದಳವಾಯಿ ಅಂತ ನಾನು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಂತ ಒಂದು ಹುಲುಗುಬಾಡಿ ಅಂತ ಒಂದು ಸಣ್ಣ ಗ್ರಾಮ ಆ ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಇಲ್ಲೇ ನಮ್ಮ ಊರಿನಲ್ಲೇ ಮುಗಿಸಿದೆ ಆಮೇಲೆ ಹೈಸ್ಕೂಲ್ ಶಿಕ್ಷಣವನ್ನು ಇಲ್ಲೇ ಮುಗಿಸಿ ಜೆ ಕಾಲೇಜ್ ನಲ್ಲಿ ಪಿ ಯು ಸಿ ನ ಕಂಪ್ಲೀಟ್ ಮಾಡಿದ ನಂತರ ನಾನು ಲಾ ಡಿಗ್ರಿ ರಾಜಾ ರಾಜ ಲಕ್ಕಮಗಡ ಲಾ ಕಾಲೇಜ್ ಬೆಳಗಾವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೂರ್ಣಗೊಂಡ್ಕೊಂಡು ಎನ್ರೋಲ್ ಮಾಡಿಕೊಂಡು ಆಮೇಲೆ ಎ ಜಿ ಕುಲ್ಕರ್ಣಿ ಸರ್ ಅಂತ ಒಬ್ಬ ಸಿವಿಲ್ ನ್ಯಾಯಾಧಿ ನ್ಯಾಯವಾದಿಗಳ ಬಳಿ ಜೂನಿಯರ್ ಆಗಿ ಸೇರ್ಕೊಂಡೆ ಆ ನಂತರ ಒಂದ್ ವರ್ಷ ಬೆಳಗಾಮಲ್ಲಿ ಮಾಡಿದೆ ನಂತರ ನಮ್ಮ ಒಂದ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ನಮ್ ಪಾರ್ ತೀರ್ ಹೋಗಿದ್ರಿಂದ ನಾನು ಇಲ್ಲೇ ಅತ್ನಿಗೆ ನಮ್ಮ ನೇಟಿವ್ ದಲ್ಲೇ ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಇಲ್ಲೇ ಬಂದು ಇಲ್ಲಿ ಒಬ್ಬರು ಸೀನಿಯರ್ ಹತ್ರ ಆರಂಭಿತ ಅವ್ರ ಹತ್ರ ಜಾಯಿನ್ ಆಗಿ ಆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಂತರ ಆ ನಾನು ದಿನಾ ಕೋರ್ಟ್ ಕಲಾಪನ ಹಾಜರಾಗ್ತಾ ಇದ್ದೆ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೆ ಸಬ್ಮಿಷನ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ಅದೇ ರೀತಿ ನನ್ನ ತಲೆಯಲ್ಲಿ ಏನ್ ಬಂತು ಅಂದ್ರೆ ನಾನು ಯಾಕೆ ಜುಡಿಷಿಯಲ್ ಆಫೀಸರ್ ಆಗ್ಬಾರ್ದು ನಾನು ಯಾಕೆ ಮಾಡ್ಬಾರ್ದು ಅಂತ ನನ್ನ ತಲೆಗೆ ಬಂದಾಗ ನಾನು ಆಗ್ಬೋದಾ ನಾನು ಒಂದ್ ಹಳ್ಳಿಯಿಂದ ಬಂದಿರೋದು ಆದ್ರೆ ನನಗೆ ಒಂದ್ ಸ್ವಲ್ಪ ಅಂದ್ರೆ ಗೈಡೆನ್ಸ್ ಕೊರತೆ ಇತ್ತು ಆದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಏನು ಯಾರು ಹೇಳೋರ್ ಇರ್ಲಿಲ್ಲ ಆದ್ರೂ ಏನಾದ್ರೂ ಒಂದ್ ಛಲ ಇತ್ತು ಏನಾದ್ರು ಮಾಡ್ಬೇಕು ನಾನು ಹಾಗೆ ಆಗ್ತೀನಿ ಅಂತ ಒಂದು ನಮ್ಮ ಮನಸ್ಸಿನಲ್ಲಿ ಯಾವತ್ತು ಅಹ್ ಇತ್ತು ನಾ ಹಳ್ಳಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಆ ನಮ್ಮ ಮನಸ್ಸಿನಲ್ಲಿ ಇತ್ತು ಅದರಿಂದ ಸ್ಟಾರ್ಟ್ ಮಾಡಿದೆ ಆಮೇಲೆ ನೋಟಿಫಿಕೇಶನ್ ಗಾಗಿ ನಾನು ಕಾಯಲಿಲ್ಲ ನನ್ ನಾನು ಮಾಡ್ಬೇಕಂತ ದಿವ್ ದಿನ 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 ಓದ್ತಾ ಇದ್ದೆ ದಿನಾ ಮೂರ್ ನಾಲ್ಕು ಗಂಟೆ ಓದ್ತಾ ಇದ್ದೆ ಆ ನಮ್ ಸಬ್ಮಿಷನ್ ಎಲ್ಲ ಮುಗಿದ ನಂತರ ಮುಂಜಾನೆ ಕೋರ್ಟ್ ಪ್ರೊಸೀಡಿಂಗ್ ಎಲ್ಲ ಮುಗಿದ ನಂತರ ಲೈಬ್ರರಿಲಿ ಕೂತ್ಕೊಂಡು ಕುತ್ಕೊಂಡು ಸಿಲೆಬಸ್ ಏನು ಏನು ಓದ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ದೆ ಜಡ್ಜ್ ಯಾವ್ದವ್ರದ್ದು ಕೆಲವೊಂದು ಮಾಹಿತಿಯನ್ನ ಕೇಳ್ತಾ ಸ್ಯಾಟರ್ಡೆ ಸಂಡೇ ಅವ್ರಿಗೆಲ್ಲ ಫೋನ್ ನಂಬರ್ ಕಾಲ್ ಮಾಡಿ ಯಾವ ರೀತಿ ಮಾಡಬೇಕು ಫಿಲಿಮ್ಸ್ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಮೇನ್ಸ್ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅಂತ ಅವ್ರ ಹತ್ರ ಕೇಳ್ತಾ ಇದ್ದೆ ಈ ರೀತಿ ಮಾಡ್ತಾ ಇದ್ದೆ ಕೊನೆಯದಾಗಿ ಸೆಲೆಕ್ಟ್ ಆಗಿದ್ದೀನಿ ಈಗ ಒಂದು ನೀವು ಕನ್ನಡ ಕನ್ನಡ ಮೀಡಿಯಂ ಮೀಡಿಯಂ ಬ್ಯಾಕ್ ಗ್ರೌಂಡ್ ಬಂದಿರೋದು ಹಾಗೆ ಇನ್ನೊಂದು ನೀವು ಕನ್ನಡದಲ್ಲೇ ಎಕ್ಸಾಮ್ ಸಹ ತಗೊಂಡಿದ್ರಿ ಪ್ಲಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಎಕ್ಸಾಮ್ ನ ತಗೊಂಡಿರೋದು ಸೊ ಹಲವಾರು ಚಾಲೆಂಜಸ್ ಇತ್ತು ಪ್ಲಸ್ ಇನ್ನೊಂದು ಸ್ಟೂಡೆಂಟ್ಸ್ ಯೂಶಲಿ ಕೇಳ್ತಾರೆ ಕನ್ನಡ ಮೀಡಿಯಂ ಆದ್ರೆ ಸೆಲೆಕ್ಟ್ ಮಾಡ್ತಾರಾ ಇಲ್ಲ ಇಂಗ್ಲಿಷ್ ಮೀಡಿಯಂ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡೋದಂತ ನಿಮಗೆ ಈ ತರ ಏನಾದ್ರು ಇದ್ರ ಬಗ್ಗೆ ಅನ್ನಿಸ್ತಾ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ ನಮ್ದು ಯಾವ್ದ ಎರಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಯಾವ್ದ್ರ ಮೇಲೆ ಕಮಾಂಡ್ ಇರುತ್ತೆ ಅದ್ರಲ್ಲಿ ಬರಿಬಹುದು ಕಾನ್ಸೆಪ್ಟ್ ಅವ್ರಿಗೆ ತಿಳಿಯೋಗೆ ಅವ್ರಿಗೆ ಅರ್ಥ ಆಗುವಾಗ ನೀವು ಬರೆದ್ರೆ ಸಾಕು ಲ್ಯಾಂಗ್ವೇಜ್ ಇಲ್ಲಿ ಮ್ಯಾಟ್ರ ಆಗಲ್ಲ ನೀವು ಯಾವ ಅಲ್ಲಿ ನಿಮ್ಗೆ ಕಮಾಂಡ್ ಇರುತ್ತೆ ಅದನ್ನ ನೀವು ಚೆನ್ನಾಗಿ ಅರ್ಥಕೊಂಡು ಕ್ವಶನ್ ಅರ್ಥ ಮಾಡ್ಕೊಂಡು ಏನ್ ಬರಬೇಕು ಅಷ್ಟು ಬರೆದ್ರೆ ನೀವು ಸೆಲೆಕ್ಟ್ ಆಗ್ತಿರೋ ಲ್ಯಾಂಗ್ವೇಜ್ ನೋಡಲ್ಲ ನಾನು ಫಸ್ಟ್ ಟೈಮ್ ಕನ್ನಡದಲ್ಲೇ ಬರ್ದಿರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬರೆದೇ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಬರೆದೆ ಆದ್ರೆ ಆ ನನಗೆ ಮಟೀರಿಯಲ್ಸ್ ಕನ್ನಡದಲ್ಲಿ ಅಷ್ಟೊಂದು ಸಿಗ್ಲಿಲ್ಲ ಅದರಿಂದ ಇಂಗ್ಲಿಷ್ ನಲ್ಲಿ ಒಬ್ರು ಇಬ್ಬರು ಜನ ನ್ಯಾಯಾಧೀಶರು ಹೇಳಿದ್ರು ಇಂಗ್ಲಿಷ್ ನಲ್ಲಿ ಮಾಡಿ ಏನ್ ಕಷ್ಟ ಇಲ್ಲ ಅಂತ ಹೇಳಿ ನಾನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ್ರಿಂದ ನನಗೆ ಇಂಗ್ಲಿಷ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಂಗ್ಲಿಷ್ ನಲ್ಲಿ ಮೇನ್ ಫಿಲಿಮ್ಸು ಮೇನ್ಸ್ ಅನ್ನು ಬರೆದೇ ಮೇನ್ಸ್ ಅನ್ನ ಕ್ಲಿಯರ್ ಮಾಡಿ ಅಹ್ ವೈವಾದಲ್ಲಿ ಏನ್ ಕನ್ನಡದಲ್ಲಿನ ಆನ್ಸರ್ ಮಾಡಿದ್ದು ಆದ್ರೆ ನೀವು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ನಾವು ಯಾವ್ದ್ರಲ್ಲಿ ವೀಕ್ ಇದೀವಿ ಅದನ್ನ ಜಾಸ್ತಿ ಮಾಡಿದ್ರೆ ಅದರಲ್ಲೇ ನಾವು

ಫಸ್ಟ್ ಟೈಮ್ ವೈವಾ ಫಸ್ಟ್ ಟೈಮ್ ವೈವ ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟು ನೀವು ಪಾಸ್ ಆಗಿರೋದು ಎಸ್ ಮ್ಯಾಮ್ ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಿರೋದು ಸೆಕೆಂಡ್ ಫಸ್ಟ್ 2021 ಅಲ್ಲಿ ಏನಾಗಿತ್ತು ಮೇಡಂ ನಾನು ಮೇನ್ಸ್ ಅಲ್ಲಿ ಕ್ರಿಮಿನಲ್ ಪೇಪರ್ ನಂದು ಕ್ಲಿಯರ್ ಆಗಿರಲಿಲ್ಲ ಕ್ರಿಮಿನಲ್ ಪೇಪರ್ ಕನ್ನಡದಲ್ಲೇ ಬರ್ದಿರೋದು ಎಲ್ಲಾ ಎಕ್ಸಾಮ್ ಆದ್ರೆ ಸೆಕೆಂಡ್ ಟೈಮ್ ಇಂಗ್ಲಿಷ್ ಅಲ್ಲಿ ಬರ್ದೇ ಆಮೇಲೆ ಚೆನ್ನಾಗಿ ಹೋಯ್ತು ಮೇಡಂ ಪ್ರಾಕ್ಟೀಸ್ ಮಾಡಿದೆ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ A4 ಸೈಜ್ ಅಲ್ಲಿ ಕುತ್ಕೊಂಡು ಎಲ್ಲಾ ಬರ್ತಾ ಇದ್ವಿ ಮೇಡಂ ಅದರಿಂದ ನನಗೆ ಒಂದು ಸ್ವಲ್ಪ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಯ್ತು ಆಮೇಲೆ ಲೀಗಲ್ ವರ್ಡ್ ನ ಒಂದ್ ಕಡೆ ಬರ್ಕೊಂಡು ಎಲ್ಲಾ ಅದನ್ನ ಅದ್ರ ಅರ್ಥ ಹುಡ್ಕೊಂಡು ಅದನ್ನೆಲ್ಲ ಒಂದ್ ಎಂಟ್ನೂರು ಒನ್ ತೌಸಂಡ್ ಲೀಗಲ್ ವರ್ಡ್ ಮಾಡಿದೀನಿ ಮೇಡಂ ಅದನ್ನ ಅದು ಎಲ್ಲಾ ಹೆಲ್ಪ್ ಆಯ್ತು ನಂಗೆ ಫಾರ್ಮೇಷನ್ ಗ್ರಾಮರ್ ಸೊ ಹಾಗಾಗಿ ನೀವು ಪ್ರತಿ ಪೇಪರ್ಗೂನು ಅಷ್ಟೇ ಪ್ರಾಕ್ಟೀಸ್ ಎಲ್ಲಾ ಮಾಡಿದ್ರಿ ಇನ್ನೊಂದು ಇಂಪಾರ್ಟೆಂಟ್ ಈಗ ವಿಷಯ ಟು ಥೌಸಂಡ್ ಟ್ವೆಂಟಿ ತ್ರೀ ನೀವೇನ್ ಎಕ್ಸಾಮ್ ಪಾಸ್ ಆದ್ರಿ ಈ ಪೇಪರ್ ವರ್ಷ ವರ್ಷಕ್ಕೂ ಪೇಪರ್ ಟ್ರೆಂಡ್ ಚೇಂಜ್ ಆಗ್ತಿತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ನ ಲಾ ಪೇಪರ್ ತುಂಬಾ ಟಫ್ ಇತ್ತು ಅಲ್ವಾ ಸೊ ಫಸ್ಟ್ ನೀವು ನಿಮ್ಮ ಪ್ರಿಲೆಂಟ್ಸ್ ಮತ್ತೆ ಮೇನ್ಸ್ ಹಾಗೂ ಇಂಟರ್ವ್ಯೂ ಒಂದೊಂದಾಗಿ ಹೇಗೆ ನೀವು ಟ್ಯಾಕಲ್ ಮಾಡಿದ್ರಿ ಪ್ರಿಲೆಂಟ್ಸ್ ಮೇನ್ಸ್ ಮತ್ತೆ ಇಂಟರ್ವ್ಯೂ ಅದನ್ನ ತಿಳಿಸಿ ಯಾವ ಬುಕ್ಸ್ ನೀವು ರೆಫರ್ ಮಾಡಿದ್ರಿ ಅನ್ನೋದೆಲ್ಲನು ಈಗ ಪ್ರಿಲಿಮ್ಸ್ ಅಂದ್ರೆ ಕೆಲವೊಂದು ಒಂದು ಹತ್ತು ಸಬ್ಜೆಕ್ಟ್ ಹತ್ತು ಸಬ್ಜೆಕ್ಟ್ ಬರುತ್ತೆ ಟೋಟಲಿ ಸಿಲೆಬಸ್ ಪ್ರೆಸ್ಕ್ರೈಬ್ ಮಾಡೋದು ಆದ್ರೂ ಒಂದ್ ಸಬ್ಜೆಕ್ಟ್ ಆಚೆ ಈಚೆ ಆಗುತ್ತೆ ಲಿಮಿಟೇಷನ್ ಆಕ್ಟ್ ಎಲ್ಲ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಬೇರೆ ಆಕ್ಟ್ ನಲ್ಲಿ ಇಂಗ್ರೀಡಿಯಂಟ್ಸ್ ಒಂದ್ ಕಡೆ ಇಂಗ್ರೀಡಿಯೆಂಟ್ಸ್ ನ ಬರ್ಕೋತಾ ಇದ್ದೆ ಯಾವ ಯಾವ ರೀತಿ ಏನು ಅಂತ ಅಂತ ಆಮೇಲೆ ಸಿ ಪಿ ಸಿ ಆರ್ ಪಿ ಸಿ ಐ ಪಿ ಸಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಈ ಐದು ಸಬ್ಜೆಕ್ಟ್ ನಾನು ಫುಲ್ ಡೆಪ್ತ್ ಆಗಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಓದ್ಕೊಂಡಿದ್ದೆ ಟಿ ಪಿ ಕಾಂಟ್ರಾಕ್ಟ್ ಎಲ್ಲ ಓದಿದೆ ಆದ್ರೆ ಅವು ಅವು ಮಾಕ್ ಟೆಸ್ಟ್ ಎಲ್ಲ ತಗೊಂಡು ಅದನ್ನ ಮಾಡ್ತಾ ಇದ್ದೆ ಅದೇ ರೀತಿ ಮೇಡಮ್ ಕ್ಲಾಸ್ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅವರು ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದ್ರು ಅದೇ ರೀತಿ ನಾವು ಬೇರೆ ಬೇರೆ ಸ್ಟೇಟ್ ನ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೆ ಇದರಿಂದ ಹಳೆ ಓಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಪ್ಯಾಟರ್ನ್ ಇದೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಜಿ ಗೆ ಎಷ್ಟು ಇದನ್ ಕೊಟ್ಟಿದ್ದಾರೆ ಆಮೇಲೆ ಸಿ ಪಿ ಸಿ ಎಲ್ ಎಷ್ಟು ಕ್ವಶನ್ ಕೇಳಿದ್ದಾರೆ ಸಿ ಆರ್ ಪಿ ಸಿ ಎಲ್ ಕೇಳಿದಾರೆ ಎಷ್ಟು ಯಾವ್ದಾದ್ ಎಷ್ಟೆಷ್ಟು ಇದನ್ ಮಾಡಿದ್ದಾರೆ ಅಂತ ಒಂದ್ ಕಡೆ ಬರ್ಕೊಂಡು ಅದನ್ನ ಟೆಸ್ಟ್ ನ ಮಾಡ್ತಾ ಇದ್ದೆ ಯಾವ ಅಬ್ಜೆಕ್ಟಿವ್ ಟೈಪ್ ನ ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ನಮಗೆ ಒಂದು ಎಕ್ಸಾಮ್ ಕುಂತಿರೋ ತರ ಫೀಲ್ ಆಗ್ತಾ ಇತ್ತು ಆ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ದೆ ಅದರಿಂದ ಫಿಲಿಮ್ಸ್ ಅಷ್ಟೊಂದೇನ್ ಕಷ್ಟ ಆಗ್ಲಿಲ್ಲ ಮತ್ತು ಮೇಡಮ್ ಕ್ಲಾಸ್ನಿಂದನೂ ತುಂಬಾ ಇರ್ತಾಗಿದೆ ಅವರಿಂದ ಬಹಳ ವಿಷಯಗಳನ್ನ ತಿಳ್ಕೊಂಡಿದ್ವಿ ನಿಂದ ನಮಗೆ ಒಂದು ಪಿಯರ್ ಅಂತ ಒಂದ್ ಇತ್ತು ಯಾವ ರೀತಿ ಟೈಮ್ ನ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಯಾವ ಅಂದ್ರೆ ಅವ್ರ ಕೊಡ್ತಾ ಇರೋದು ಟಪ್ ಟಪ್ ಕ್ವಶನ್ ಕೊಡ್ತಾ ಇರೋದು ಆದ್ರೆ ಅದನ್ನ ನಾವು ಅದ ಟಪ್ ಮಾಡಿದ್ರೆನೆ ನಮ್ಗೆ ಎಕ್ಸಾಮ್ ಅಲ್ಲಿ ಬಿಡ್ಸೋ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡೋಕಾಗೋದು ಹ್ಮ್ ಈ ರೀತಿ ಫಿಲಿಮ್ಸ್ ನ ಮಾಡಿದ್ವಿ ಆಮೇಲೆ ತೊಂಬತ್ ನಿಮಿಷ ನಮ್ಗೆ ಸಮಯಾವಕಾಶ ಇರುತ್ತೆ ಅದ್ರಲ್ಲಿ ನಾವು ನೂರ್ ಕ್ವಶನ್ ಕಂಡಕ್ಟ್ ಮಾಡ್ಬೇಕಾಗುತ್ತೆ ಅದನ್ನ ಟೈಮ್ ಟೈಮ್ ಇಟ್ಕೊಂಡು ಸಾಲ್ವ್ ಮಾಡ್ತಾ ಇದ್ವಿ ಓಲ್ಡ್ ಕ್ವಶನ್ ಪೇಪರ್ ಆಗಲಿ ಅಥವಾ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ ಆಗಲಿ ಅದನ್ನ ಅಥವಾ ಮೇಡಮ್ ಕೆಲವೊಂದು ಮಾರ್ಕ್ ಟೆಸ್ಟ್ ಅನ್ನ ಮಾಡ್ತಾ ಇದ್ರು ಅದನ್ನೇ ತಪ್ಪಾಗಿದ್ರು ಕೂಡ ಮತ್ತೆ ಅದನ್ನ ನೆಕ್ಸ್ಟ್ ಡೇ ಅದನ್ನ ಯಾವ್ ತಪ್ಪು ಮಾಡಿದೀನಿ ಏನು ಮತ್ತೊಮ್ಮೆ ಅದನ್ನ ಸಾಲ್ವ್ ಮಾಡ್ತಾ ಇದ್ವಿ ಎರಡು ಮೂರು ಸಲ ಎಲ್ಲ ಸಾಲ್ವ್ ಮಾಡ್ತಾ ಇದ್ವಿ ಹಿಂಗಾಗಿ ಅದು ನಮಗೆ ತುಂಬಾ ಹೆಲ್ಪ್ ಆಯ್ತು ಮುಂದೆ ಆ ಫಿಲ್ಮ್ಸ್ ನಂದು ಎಂಬತ್ ನಾಲ್ಕು ಮಾರ್ಚ್ ಬಂತು ಫಿಲಿಮ್ಸ್ ಅಲ್ಲಿ ಚೆನ್ನಾಗೋಯ್ತು ಬಂದ ನಂತರ ನಾವು ಮೇನ್ಸ್ ನ ಗೆ ಯಾವ ರೀತಿ ಪ್ರಿಪೇರ್ ಆಗೋದಂದ್ರೆ ಮೇನ್ಸ್ ಅಂದ್ರೆ ಲಾ ಥಿರಿ ಪೇಪರ್ ಒಂದಿರುತ್ತೆ ಆಮೇಲೆ ಕ್ರಿಮಿನಲ್ ಜಜ್ಮೆಂಟ್ ಒಂದಿರುತ್ತೆ ಸಿವಿಲ್ ಜಜ್ಮೆಂಟ್ ಇರುತ್ತೆ ಟ್ರಾನ್ಸ್ಲೇಷನ್ ಪೇಪರ್ ಇರುತ್ತೆ ಲಾ ಪೇಪರ್ ಒನ್ ಗೆ ಸಿ ಸಿ ಆರ್ ಪಿ ಸಿ ಐ ಪಿಸಿ ಎವಿಡೆನ್ಸ್ ಐಪಿ ಸಿ ಅಂದ್ರೆ ಚಾರ್ಜಸ್ ಅಲ್ಲೆಲ್ಲ ಬರುತ್ತೆ ಐ ಪಿ ಸಿ ಅವನು ಆಮೇಲೆ ಕಾನ್ಸ್ಟಿಟ್ಯೂಷನ್ ಈಗ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಆಮೇಲೆ ಪ್ರೀಡಿಂಗು ಡ್ರಾಫ್ಟಿಂಗ್ ಎಲ್ಲ ಪ್ರೀಡಿಂಗ್ ಎಲ್ಲ ಇರುತ್ತೆ ಆ ಒಂದೊಂದ್ ಸಬ್ಜೆಕ್ಟ್ ನ ಇಂಗ್ರೀಡಿಯಂಟ್ಸ್ ಎಲ್ಲ ಬರಿತಾ ಇತೆ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ರಿಪೀಟೆಡ್ ಇದೆ ಅದನ್ನ ಹೆಚ್ಚ ಒಂದ್ ಸ್ವಲ್ಪ ಗಮನ ಕೊಡ್ತಾ ಇದೆ ಆದ್ರೂ ಎಲ್ಲಾ ಎಲ್ಲಾ ಸೆಕ್ಷನ್ಸ್ ಎಲ್ಲ ಆರ್ಡರ್ಸ್ ಆಮೇಲೆ ಎಲ್ಲಾ ಎಲ್ಲಾ ಓದ್ಕೊಡ್ತಾ ಇದೆ ಸಿ ಪಿ ಸಿ ಅಲ್ಲಿ ಆಮೇಲೆ ಸಿ ಆರ್ ಪಿ ಸಿ ಬಂದ್ಬಿಟ್ಟು ಯಾವ ರೀತಿ ಪ್ರೊಸೀಜರ್ ಯಾವ್ದಿದೆ ವಾರೆಂಟ್ ಟ್ರಯಲ್ ಆಗಿ ಮತ್ತೆ ಸಮನ್ಸ್ ಟ್ರಯಲ್ ಆಗಿದೆ ಯಾವ ರೀತಿ ಯಾವ ತ್ರೀ ಒನ್ ತ್ರೀ ಅದನ್ನ ನಾವು ಆ ರೀತಿ ಅದನ್ನ ಎಲ್ಲಾ ಬರ್ಕೊಂಡ್ ಬರ್ಕೊಂಡು ಹೋಗ್ತಾ ಇದ್ದೆ ಅಂದ್ರೆ ತೇರಿ ಪೇಪರ್ಗು ಹೆಲ್ಪ್ ಆಗ್ಬೇಕು ಆಮೇಲೆ ನಮ್ ಜಜ್ಮೆಂಟ್ ಪೇಪರ್ಗೂ ಹೆಲ್ಪ್ ಆಗ್ಬೇಕು ಈ ರೀತಿ ಮಾಡ್ತಾ ಇದ್ದೆ ಆಮೇಲೆ ಅದನ್ನ ಚೆನ್ನಾಗಿ ಯಾವ್ದೋ ಒಂದು ಅಂದ್ರೆ ರಿಪೀಟೆಡ್ ಕ್ವಶನ್ ನ ಜಾಸ್ತಿ ಮಾಡ್ಬೇಕು ಆದ್ರೆ ಎಲ್ಲ ಎಲ್ಲ ಎಲ್ಲೂ ಹೊದ್ಕೊಂಡ್ ಹೋಗೋರ್ ಚೆನ್ನಾಗಿರುತ್ತೆ ಯಾಕಂದ್ರೆ ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ಲ ಈಗ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ರೀತಿ ಕ್ವಶನ್ ಪರ್ ಬಂತ ಆಗ ಆ ರೀತಿ ಎಲ್ಲ ಕ್ವಶನ್ ಪರ್ ಬಂದಾಗ ನಾವು ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ ಆ ಹಳೆ ಕ್ವಶನ್ ಪರ್ ಸಾಲ್ವ್ ಮಾಡೋದು ಅದು ಒಂದು ನಮ್ಗೆ ಒಂದು ಐಡಿಯಾ ಬರುತ್ತೆ ಆದ್ರೆ ಎಲ್ಲಾ ಕ್ವಶನ್ ಅನ್ನ ನಾವು ಯಾವ್ದು ಕೇಳಲಿ ನಾವು ಬರೆಯುವಂತ ನಮಗೆ ಎಬಿಲಿಟಿ ಇರಬೇಕು ಆ ರೀತಿ ನಾವು ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಲಾ ಪೇಪರ್ ಗೆ ಎಲ್ಲಾ ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟ್ ಎಲ್ಲ ಫುಲ್ ನಾನು ಬಿಟ್ಟಿದ್ದೆ ಹಿಂಗಾಗಿ ನನ್ಗೆ ಅಷ್ಟೊಂದು ಟಪ್ ಏನಾಗ್ಲಿಲ್ಲ ಈಸಿಯಾಗಿ ಲಾ ಪೇಪರ್ ಒನ್ ಹೋಯ್ತು ಆಮೇಲೆ ಜಜ್ಮೆಂಟ್ ಅಲ್ಲಿ ಯಾವ ರೀತಿ ಅಪ್ರಿಸಿಯೇಷನ್ ಮಾಡ್ತಾರೆ ಅದು ಮುಖ್ಯ ಎಲ್ಲ ಫಾರ್ಮೆಟ್ ಇರುತ್ತೆ ಆದ್ರೆ ನೀವು ಯಾವ ರೀತಿ ಅಪ್ರಿಶಿಯೇಷನ್ ಮಾಡ್ತೀರಾ ಅದೇ ಮೇನ್ ಇಂಪಾರ್ಟೆಂಟ್ ಮತ್ತೆ ಅವರೇ ಕೊಟ್ಟಿರೋ ರಿಪ್ಯೂಟೇ ಮಾಡೋಕ್ಕಿಂತ ಅದೇ ಪ್ಲೇಂಟು ಅದೇ ಡಬ್ಲ್ಯೂ ಎಸ್ ಅದೇ ಎವಿಡೆನ್ಸ್ ಅದನ್ನೇ ಬರೋದಕ್ಕಿಂತ ನಮ್ದು ಲಾ ಪ್ರಿನ್ಸಿಪಲ್ಸ್ ಬರೀಬೇಕು ಯಾವ ರೀತಿ ಅಪ್ರಿಶಿಯೇಷನ್ ಮಾಡ್ತಾರೆ ಅದನ್ನೇ ನೋಡ್ತಾರೆ ಅವರು ಅದ್ರ ಅದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ನಿಮ್ಮದು ಬರುತ್ತೆ ಆಮೇಲೆ ಸ್ಕೋರ್ ಆಗುತ್ತೆ ಪ್ರೊಸೀಜರ್ ಎಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರಿಗೂ ಬರೀತಾರೆ ಅದೇ ರೀತಿ ಲಾ ಬರ್ತಿದೆ ಪ್ರಿನ್ಸಿಪಾಲ್ಸ್ ಬರ್ತಿದೆ ಕೆಲವೊಂದು ಜಜ್ಮೆಂಟ್ ನ ಕೋರ್ಟ್ ಮಾಡ್ತಾ ಇದೆ ಹಾನ್ರೆಬಲ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಜಜ್ಮೆಂಟ್ ನ ಕೋರ್ಟ್ ಮಾಡಿ ಮಾಡಿ ಬರ್ತಾ ಇದೆ ಪ್ರಿನ್ಸಿಪಲ್ಸ್ ನ ಹೇಳ್ತಾ ಇದೆ ಆಮೇಲೆ ಯಾಕೆ ನಾವು ಡಿಗ್ರಿ ಮಾಡ್ತೀವಿ ಯಾಕೆ ಡಿಸ್ಮಿಸ್ ಮಾಡ್ತೀವಿ ಅದನ್ನ ನಾವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಆಮೇಲೆ ಅವ್ರಿಗೆ ಅರ್ಥ ಆಗುವ ಹಾಗೆ ನಾವು ಬರಿಬೇಕಾಗುತ್ತೆ ಅದನ್ನ ಆ ರೀತಿ ಅಪ್ರಿಸಿಯೇಷನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿರೋದೇನೆ ಬರೋದಕ್ಕಿಂತ ನಮ್ದು ಏನಾದ್ರು ಸ್ವಂತ ಬರೆಯೋದು

ಸ್ಪಿಡಿಫೈ ಕಾಪಿ ತೊಂಡು ಎಲ್ಲ ನೋಡ್ತಾ ಇದ್ವಿ ಯಾವ ರೀತಿ ಆ ರೀತಿ ನೋಡ್ತಾ ಇದ್ವಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಲ್ಲೇ ಹೆಲ್ಪ್ ಆಗ್ತಾ ಇದ್ರು ಆಮೇಲೆ ಆಫೀಸ್ ಪೈಲ ಡಿಪೋಸಿಷನ್ ಆಮೇಲೆ ಡೀಡ್ಸ್ ಎಲ್ಲ ಇರ್ತಾವಲ್ಲ ಆಗ ಅದನ್ನ ಚೆನ್ನಾಗಿ ಓದ್ಕೊಳ್ತಾ ಇದ್ವಿ ಅದೇ ನಮ್ಗೆ ಟ್ರಾನ್ಸ್ಲೇಷನ್ ಒಂದ್ ಸ್ವಲ್ಪ ನಮ್ಮ ಲೀಗಲ್ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಹ್ಮ್ ಆಮೇಲೆ ಈ ರೀತಿ ಬಂದ್ರೆ ಅಂತ ಕೆಲವೊಂದು ಡಿಪೋಸಿಷನ್ ಜಜ್ಮೆಂಟ್ ಅನ್ನ ಆಮೇಲೆ ಕೆಲವೊಂದು ಏನು ಡೀಡ್ಸ್ ಅನ್ನ ನಾವು ಕಲೆ ಹಾಕ್ಬೇಕಾಗುತ್ತೆ ಅವನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಯಾವ ರೀತಿ ಲೀಗಲ್ ವರ್ಡ್ಸ್ ಇದ್ದ ಅದನ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಅದಕ್ಕೆಲ್ಲ ಅರ್ಥ ಹುಡ್ಕೊಂಡು ಅದನ್ನ ಚೆನ್ನಾಗಿ